ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸದ್ಯ ಕನ್ನಡದಲ್ಲಿ ತುಂಬ ಟ್ರೆಂಡಿಂಗ್ ಅಲ್ಲಿರೋ ಹೆಸರು ಅಂತಂದ್ರೆ ರುಕ್ಮಿಣಿ ವಸಂತ್ ಅವರು. ತುಂಬ ಹುಡುಕ್ತಾ ಇದ್ವಿ, ಸಿಕ್ಕಿದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಮೇಡಮ್ ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಸರ್? ಆರಾಮ್ ಮೇಡಮ್. ಮೇಡಮ್, ಹಾಸ್ಟೆಲ್ ಹುಡುಗರು ನೋಡಕ್ಕೆ ಬಂದಿದ್ರಿ ಇವತ್ತು ಸಿನಿಮಾ, ಹೆಂಗ ಅನಿಸ್ತು ನಿಮಗೆ? ಎಷ್ಟು ಖುಷಿ ಕೊಡ್ತು ಈ ಸಿನಿಮಾ? ಸಕ್ಕತ್ತಾಗಿದೆ ಸಿನಿಮಾ, ಅಂತೂ ಅದ್ಭುತವಾಗಿದೆ. ಅಂಡ್ ಐ ಥಿಂಕ್ ಅದರ ಮೇನ್ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಗಿದ್ದು ಅದರ ಹ್ಯೂಮರ್. ರೈಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹಾಗೂ ಸಿನಿಮಾಟೋಗ್ರಫಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಆನ್ಸಾಂಬಲ್ ಕಾಸ್ಟ್, ಅದರಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಅವರವ್ರ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ. ಯು ಹ್ಯಾವ್ ಟು ವಾಚ್ ದ ಸಿನಿಮಾ, ನೋಡಾದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ರಿಯಲಿಸ್ಟಿಕ್ ಆಗಿ ಬರೆದಿದ್ದಾರೆ, ಹಾಗೂ ಎಷ್ಟು ರಿಯಲಿಸ್ಟಿಕ್ ಆಗಿ ಅವರು ಎಲ್ಲರೂ ನಟಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ಹೇಳಿದೆ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಿಮ್ಮ ಹೆಸರಿದೆ. ಸದ್ಯ ಗಣೇಶ್ ಅವ್ರ ಜೊತೆ ಮಾಡ್ತಿದ್ದೀರಾ, ಶಿವಣ್ಣ ಅವ್ರ ಜೊತೆ ಮಾಡ್ತಾ ಇದ್ದೀರಾ, ಶ್ರೀಮುಳ್ಳಿ ಅವ್ರ ಜೊತೆ ಮಾಡ್ತಾ ಇದ್ದೀರಾ, ಈ ಥರ ದೊಡ್ಡ ಸಿನಿಮಾಗಳು ದೊಡ್ಡ ಪ್ರೊಡಕ್ಷನ್ ಹೌಸ್ಗಳ ಜೊತೆ ಮಾಡ್ತಾ ಇರೋದು ಹೆಂಗೆ ಅನಿಸ್ತಾ ಇದೆ ನಿಮಗೆ? ನಂಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಾ ಇಲ್ಲ, ಬಿಕಾಸ್ ನಾನು ಎಲ್ಲ ಟಾಪ್ ಹೀರೋಸ್ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ನನಗೆ ನಿಜವಾಗ್ಲೂ. ನನಗೆ ತುಂಬ ಖುಷಿ. ಬಟ್ ನಾನು ಸೆಟ್ಗೆ ಹೋದಾಗ ಯಾವಾಗಲೂ ನಾನು ನನ್ನ ಸೀನಿಯರ್ಸು ಆ್ಯಕ್ಟರ್ಸಿಂದ ನಾನು ತುಂಬ ಕಲ್ತ್ಕೊಳ್ತೀನಿ. ಐ ಥಿಂಕ್ ನನಗೆ ಅದು ತುಂಬ ಒಳ್ಳೆಯ ಅವಕಾಶ. ಸೊ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈರತಿ ರಣಗಲ್ಲೂ ರೀಸೆಂಟಾಗಿ ಹೀರೋಯಿನ್ ಹೆಸರು, ಅದರಲ್ಲೂ ನಿಮ್ಮ ಹೆಸರು ಬಂತು. ಯಾರಿಗೆ ಹೀರೋಯಿನ್ ನೀವು? ಶಿವಣ್ಣ ಅವ್ರಿಗೆ ಹೀರೋಯಿನ್ನ? ಯಾಕಂದರೆ ಪಾರ್ಟ್ ಒನ್ನಲ್ಲಿ ಹೀರೋಯಿನ್ ಇರಲಿಲ್ಲ ಅದರಲ್ಲಿ. ಸೊ ಇದರಲ್ಲಿ ಶಿವಣ್ಣ ಅವ್ರಿಗೆ ನೀವು ಹೀರೋಯಿನ್ ಹೆಂಗೆ ಅಂತ? ಸರ್, ನಾನು ಫುಲ್ ಕತೆ ಹೇಳಿಬಿಟ್ರೆ ಏನು ಸರ್ ನೀವು? ಇಲ್ಲ, ನಾನು ಜಾಸ್ತಿ ಡೀಟೇಲ್ಸ್ ಹೇಳೋಕ್ಕಾಗಲ್ಲ. ನಾನು ಚಿತ್ರದಲ್ಲಿ ಇದ್ದೀನಿ ಆ್ಯಂಡ್ ಐ ಪ್ಲೇ ದ ಹೀರೋಯಿನ್, ಬಟ್ ಅದು ಬಿಟ್ಟು ನಾನೇನು ಹೇಳೋಂಗಿಲ್ಲ. ನಿಮ್ಮ ಪೋರ್ಷನ್ ಶೂಟಿಂಗ್ ಶುರು ಆಗಿದೆ ಮೇಡಮ್? ಇಲ್ಲ, ಇನ್ನೂ ಶುರು ಆಗಿಲ್ಲ. ಯಾವಾಗ ಏನು ಅಂತ? ನನಗೂ ಏನು ಅಪ್ಡೇಟ್ಸ್ ಇಲ್ಲ ಇನ್ನು, ಬಟ್ ಐ ಆಮ್ ಶೋರ್ ಅಪ್ಡೇಟ್ಸ್ ಕೊಡ್ತಾರೆ, ಶೇರ್ ಮಾಡ್ತೀನಿ.